क्षेत्र पंचरत्न रथयात्रा कार्यक्रम मुगसदे सुमार 6700 किलोमीटर इवत्तु पंचरत्न रथयात्रा कार्यक्रम पूरेसिरतक्कंतद्देन इदे ಕೆಲವು ನಮ್ಮ ವಿರೋಧ ಪಕ್ಷಗಳಿಗೆ ನಮ್ಮ ಪಕ್ಷದ ಎದುರಾಳಿಗಳಿಗೆ ಜೆಡಿಎಸ್ ನ ಅಸ್ತಿತ್ವ ಕೇವಲ 3-4 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರತಕ್ಕಂತ ಅಸ್ತಿತ್ವ ಅಂತಕಂತ ಒಂದು ಲಘುವಾದ ಮಾತುಗಳಿಗೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಅದರ ಜೊತೆಗೆ ಬಿಜಾಪುರ ಬಾಗಲಕೋಟೆ ಅಲ್ಲೂ ಸಹ ಅತ್ಯಂತ ಉತ್ಸಾಹದಲ್ಲಿ ಜನತೆಯ ಬೆಂಬಲ ರಾತ್ರಿ 1-2 ಗಂಟೆವರೆಗೆ ಕಾರ್ಯಕ್ರಮಗಳನ್ನು ಏನು ನಡೆಸಿದ್ದೇವೆ ಉತ್ತರ ಕರ್ನಾಟಕದ ಭಾಗದ ಜನತೆಯಲ್ಲಿ ಆ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅವರೆಲ್ಲರಿಗೂ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಭ್ರಮನಿರಸನ ಏನಾಗಿದೆ ನಾನು ಇನ್ನೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡದೇ ಇರತಕ್ಕಂತ ಕ್ಷೇತ್ರಗಳಲ್ಲಿ ನನ್ನ ರಥಯಾತ್ರೆಯ ವಾಹನಗಳು ಹೋಗಬೇಕಾದರೆ ಆ ಜನರ ಒಂದು ಭಾವನೆಗಳು ಆ ಜನರ ಭಾವನೆಗಳು ಕುಮಾರಣ್ಣ ಅವರೇ ಒಬ್ಬ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಮ್ಮಿಂದ ಘೋಷಣೆ ಮಾಡಿ ನಾವು ನಿಮ್ಮ ಋಣದಲ್ಲಿ ಇದ್ದೇವೆ ಈ ಬಾರಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ತೀವಿ ಅಂತಕಂತದ್ದು ಹಲವಾರು ಕ್ಷೇತ್ರಗಳಲ್ಲಿ ಸ್ವಪ್ರೇರಣೆಯಿಂದ ಹಳ್ಳಿಯ ಜನತೆ ಕೂಗತಕ್ಕಂತದ್ದನ್ನ ಕೇಳಿದ್ದೇನೆ ನನ್ನ ವೆಹಿಕಲ್ ಕಾರಣ ವಾರವನ್ನ ನಿಲ್ಲಿಸಿ ಆ ರೀತಿ ನನ್ನ ಮೇಲೆ ಒತ್ತಡ ಆಗತಕ್ಕಂತದ್ದು ಪ್ರಾರಂಭ ಏನಾಗಿದೆ ನಮ್ಮ ಪಕ್ಷದ ಗುರಿ 123 ಗುರಿಯನ್ನ ಇಟ್ಕೊಂಡೇ ಹೊರಟಿದ್ದೇವೆ ಇವತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಆ ಗುರಿಯನ್ನ ಮುಟ್ಟುತ್ತೇವೆ ಅಂತಕಂತ ಆತ್ಮವಿಶ್ವಾಸ ನನಗೆ ಮೂಡಿದೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಸರ್ವೆ ರಿಪೋರ್ಟ್ಗಳು ವಾರದ ಸರ್ವೆ ರಿಪೋರ್ಟ್ ತಿಂಗಳ ಸರ್ವೆ ರಿಪೋರ್ಟ್ ಅದು ಯಾವುದು ನನಗೆ ಆತಂಕವನ್ನು ಉಂಟುಮಾಡತಕ್ಕಂತ ಪ್ರಶ್ನೆ ಇಲ್ಲ ನಾನು ಹತ್ತಿರದಿಂದ ಜನರ ನಾಡಿಮಿಡಿತವನ್ನ ಏನು ಗಮನಿಸಿದ್ದೇನೆ ಅರ್ಥಿದ್ದೇನೆ ನನ್ನ ವಿಶ್ವಾಸ ಇವತ್ತು ದುಪ್ಪಟ್ಟು ಹೆಚ್ಚಿದೆ ಅಂತಕಂತದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಮೊನ್ನೆ ದಿನ ನಾನು ಕೊನೆಯ ಹಂತದಲ್ಲಿ ಏನು ಪ್ರಚಾರ ಮುಗಿಸಿ ಬಂದಿದ್ದೇನೆ ಬಳ್ಳಾರಿಯ ಸೊಂಡೂರು ತಾಲೂಕಿನಲ್ಲಿ ನಂತರ ಮತ್ತೆ ಮೊನ್ನೆ ಸಿಂದಿಗೆಗೆ ನಮ್ಮ ಅಭ್ಯರ್ಥಿ ಏನು ಅಕಾಲಿಕವಾಗಿ ಮರಣ ಹೊಂದಿದ್ರು ಸಿಂದಿಗೆಯ ಶಿವಾನಂದ ಪಾಟೀಲ್ ಅವರು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಏನು ಹೋಗಿದ್ದೆ ಅವರ ಕುಟುಂಬದ ಅವರ ಧರ್ಮಪತ್ನಿ ವಿಶಾಲಾಕ್ಷಿ ಅವರಿಗೆ ನನ್ನ ಸಹೋದರಿ ಅವರನ್ನೇ ಇವತ್ತು ಅಭ್ಯರ್ಥಿ ಮಾಡತಕ್ಕಂತದ್ದು ಅಧ್ಯಕ್ಷರು ನಾವು ತೀರ್ಮಾನ ಮಾಡಿದ್ದೇವೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಸಿಂದಿಗೆನಲ್ಲಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಆಗಿತ್ತು ಅಧಿಕೃತ ಅಭ್ಯರ್ಥಿ ಶಿವಾನಂದ ಪಾಟೀಲ್ ವಿಶಾಲಾಕ್ಷಿ ಅಂತ ಹೇಳಿ ವಿಶಾಲಾಕ್ಷಿ ಪಾಟೀಲ್ ಶಿವಾನಂದ ಪಾಟೀಲ್ ಅಂತ ಹೇಳಿ ಅವರನ್ನು ಅಭ್ಯರ್ಥಿಯಾಗಿ ಅಲ್ಲಿ ಘೋಷಣೆ ಮಾಡಿದ್ದೇನೆ ಮೊನ್ನೆ ಶ್ರದ್ಧಾಂಜಲಿ ಸಭೆಯಲ್ಲಿ ಇಬ್ರಾಹಿಂ ಸಾಹೇಬ್ ಅವರ ಅನುಮತಿ ಮೇರೆಗೆ ಘೋಷಣೆ ಮಾಡಿದ್ದೇವೆ ಅಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಇವತ್ತಿನ ಸಭೆ ಕರೆದಂಥ ಉದ್ದೇಶ ಈಗಾಗಲೇ ಏನು 61 ಕ್ಷೇತ್ರಗಳಲ್ಲಿ ಈ ಪ್ರವಾಸ ಮುಗಿಸಿದ್ದೇವೆ ಮುಂದಿನ ಟಾಸ್ಕ್ಗಳನ್ನು ಕೊಡಬೇಕಲ್ಲ ಅವರಿಗೆ ಮನೆ ಮನೆಗೆ ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮುಖಾಂತರ
ಪ್ರತಿ ಮನೆಗಳಿಗೆ ಕರಪತ್ರಗಳನ್ನು ಹಂಚತಕ್ಕಂತದಕ್ಕೆ ಇವತ್ತು ಪಕ್ಷದ ಮುಖಂಡರುಗಳು ಪಕ್ಷದ ಅಭ್ಯರ್ಥಿಗಳು 224 ಕ್ಷೇತ್ರದ ಜಿಲ್ಲಾ ಘಟಕಗಳಿಂದ ಈ ಒಂದು ಮನೆ ಮನೆಗೆ ಪಂಚರತ್ನ ಅಂತಕಂತ ಕರಪತ್ರಗಳನ್ನು ಹಂಚತಕ್ಕಂತದ್ದು ಮತ್ತು ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ ಪಕ್ಷದ ಒಂದು 100 ಅಭಿಮಾನಿಗಳನ್ನು ಗುರುತಿಸಿ ನಮ್ಮ ಪಕ್ಷದ ಸಿಂಬಲ್ಗಳನ್ನು ಅವರ ಮನೆ ಮುಂದೆ ಇವತ್ತು ಬರೆಯತಕ್ಕಂತದಕ್ಕೂ ಚಾಲನೆ ಕೊಡತಕ್ಕಂತದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಮತ್ತು ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಗಬೇಕು ಅಂತ ಇರತಕ್ಕಂತವರು ಅಭ್ಯರ್ಥಿಗಳು ಘೋಷಣೆ ಆಗಿರತಕ್ಕಂತವರು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಾದಯಾತ್ರೆ ಮುಖಾಂತರ ಮುಂದಿನ 2.5 ತಿಂಗಳು ಗ್ರಾಮ ವಾಸ್ತವ್ಯಗಳನ್ನು ಆಯಾ ಕ್ಷೇತ್ರದಲ್ಲೇ ಆಯಾ ಹಳ್ಳಿಗಳಲ್ಲೇ ಕನಿಷ್ಠ ವಾರದಲ್ಲಿ 3 ದಿನವಾದರೂ ಮಾಡಬೇಕು ಅಂತಕಂತ ನಿರ್ಧಾರ ಇವತ್ತಿನ ಸಭೆಯಲ್ಲಿ ಮಾಡಿದ್ದೇವೆ ಮುಂದಿನ 2.5-3 ತಿಂಗಳು ನಿರಂತರವಾಗಿ ಜನರ ಸಮೀಪಕ್ಕೆ ನಮ್ಮ ಪಕ್ಷವನ್ನು ತೆಗೆದುಕೊಂಡು ಹೋಗತಕ್ಕಂತ ನಿರ್ಧಾರಗಳು ಇವತ್ತಿನ ಸಭೆಯಲ್ಲಿ ಇಬ್ರಾಹಿಂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಇನ್ನು ಹಲವಾರು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿದೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥದ್ದಕ್ಕೆ ಅದೇನು ಓಪನ್ ಆಗಿ ಮಾತನಾಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಪಕ್ಷಕ್ಕೆ ನಮ್ಮ ಚಿತ್ತಾಪುರದ ನಮ್ಮ ಸುಭಾಷ್ ರಘು ಸುಭಾಷ್ ಅಂತಕ್ಕಂಥ ಅವರು ಸಿವಿಲ್ ಜಡ್ಜ್ ಆಗಿದ್ದಂಥವರು ಸಿವಿಲ್ ಜಡ್ಜ್ ಆಗಿ ಕೆಲಸಕ್ಕೆ ಅವ್ರಿಗೆ ಇನ್ನೂ ಸುಮಾರು 25-30 ವರ್ಷಗಳ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಗಳಿತ್ತು ಆದರೂ ಸಹ ಜನಸೇವೆ ಮಾಡಬೇಕು ಅಂತ ಹೇಳಿ ಇಬ್ರಾಹಿಂ ಸಾಹೇಬರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸುಭಾಷ್ ಅಂತ ಹೇಳಿ ಅವರ ಹೆಸರೇನಿದೆ ಸುಭಾಷ್ ಚಂದ್ರ ರಾಥೋಡ್ ಅವರು ಇವತ್ತೇ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಚಿತ್ತಾಪುರದಲ್ಲಿ ಪಕ್ಷದ ಸಂಘಟನೆಗೆ ಸಂಪೂರ್ಣ ಸಮಯವನ್ನು ಮೀಸಲಿಡ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಅವರ ಒಂದು ಸಿವಿಲ್ ಜಡ್ಜ್ ಉದ್ಯೋಗ ಏನಿತ್ತು ಅದಕ್ಕೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಅಕ್ಸೆಪ್ಟ್ ಆಗಿದೆ ಈಗಾಗಲೇ ಇವತ್ತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲೇ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕ ಯಾಕೆ ನನಗೆ ಹೈದರಾಬಾದ್ ಕರ್ನಾಟಕ ಅಂತಲೇ ಬರುತ್ತೆ ಯಾರು ಅವ್ರ ಪಾಪ ಕಲ್ಯಾಣ ಕರ್ನಾಟಕ ಅಂತ BJP ಇಟ್ಟುಬಿಟ್ಟವ್ರೆ ಹೆಸರು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಕಲ್ಯಾಣ ಎಷ್ಟಾಗಿದೆ ಅಂತ ಆ ಜನಗಳದು ಹೈದರಾಬಾದ್ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಕನಿಷ್ಠ 40-45 ಸ್ಥಾನಗಳು ಈ ಬಾರಿ JDS ಪಕ್ಷದ ಮಡಲಿಗೆ ಜನತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನನ್ನ ನಿರೀಕ್ಷೆ ಅಲ್ಲ ಇದು ಅಲ್ಲಿಯ ಮತದಾರರು ಅವರ ಮುಂದಿನ ಭವಿಷ್ಯಕ್ಕೆ ಇವತ್ತು JDS ಅನಿವಾರ್ಯ ಪಂಚರತ್ನ ಕಾರ್ಯಕ್ರಮಗಳು ಇವತ್ತು ಈ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಬದುಕಿಗೆ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರುತ್ತೆ ಅಂತಕ್ಕಂಥ ಒಂದು ಜನತೆಯಲ್ಲಿ ಒಂದು ಭಾವನೆಗಳು ಮೂಡಿದೆ ಕನಿಷ್ಠ 45 ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ ಅದಕ್ಕೆ ಕಾರಣ ಇವತ್ತು ಕುಷ್ಟಗಿ ಅಂತ ಕ್ಷೇತ್ರ ಬಳ್ಳಾರಿಯ ಸೊಂಡೂರು ಅಂತ ಕ್ಷೇತ್ರದಲ್ಲಿ ಬೆಳಗಿನ ಜಾವ 1 ಗಂಟೆವರೆಗೆ ಜನತೆಯ ಬೆಂಬಲ ಆ ಹಳ್ಳಿಗಳಲ್ಲಿ ಆ ತಾಯಂದರು ರಾತ್ರಿ 1 ಗಂಟೆ ಆದರೂ ನಿದ್ದೆಗೆಟ್ಟು ನನ್ನನ್ನು ನೋಡಲೇಬೇಕು ಅಂತ ಹೇಳಿ ಆ ಭಾಗವಹಿಸ್ತಕ್ಕಂಥ ಸಭೆಗಳೇನು ನೋಡಿದ್ದೇನೆ ಈಗಾಗಲೇ ಆ ಭಾಗದಲ್ಲಿ ಜನತೆ ತೀರ್ಮಾನ ಮಾಡಿದ್ದಾರೆ ಯಾವ ನನ್ನ ಸರ್ವೆ ರಿಪೋರ್ಟ್ಗಳು ಇಲ್ಲ ಕಾಂಗ್ರೆಸ್ BJP ನಮ್ಮ ಬಗ್ಗೆ ಎಷ್ಟೇ ಲಘುವಾಗಿ ಮಾತಾಡಿದ್ರು ನನಗೆ ಅದರ ಬಗ್ಗೆ ಏನು ದೊಡ್ಡ ಒಂದು ಅವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಕನಿಷ್ಠ 40-45 ಸ್ಥಾನಗಳು ಈ ಬಾರಿ ಪಡಿತೀವಿ
ಕಾಲಾ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಪಂಚರತ್ನ ಯಾಕಿದ್ರು ಗೊತ್ತಿಲ್ಲ ಕನ್ಫ್ಯೂಸ್ ಆಗಿದೆ ನವಗ್ರಹ ಯಾತ್ರೆ ಅಂತ ಇಡಬೇಕಾಗಿತ್ತು ಮನೆಯಲ್ಲಿ 9 ಜನ ಅಧಿಕಾರ ನವಗ್ರಹ ಇಲ್ಲ ನವಗ್ರಹ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಅವರು ತಪ್ಪು ಹೇಳಿದ್ರು ಅವದ ಏನಂತದೋ ಏನು ಹೇಳವ್ರು ಹೇಳಿ ನಂದು ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅವ್ರದ್ದು ಅದು ಎಂಥದ್ದು ಹೆಸರಿಡ್ತಾರಂತಲ್ಲ ಮಾಯಾಗ ಮಹಾಸಂಗಮಕ್ಕೆ ಎಂಥದಪ್ಪ ಹೆಸರು ಹಾಂ ಜನಸಂಕಲ್ಪ ಅಲ್ಲ ಇನ್ನೊಂದೇನೋ ಹೆಸರಿಡ್ತಾರೆ ವಿಜಯ ಸಂಕಲ್ಪ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ಸಿ ಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿ ಡಿಗಳವೆಲ್ಲ ಸ್ಟೇಟ್ ತಗೊಂಡಿರೋದು ಆ ಸಿ ಡಿ ಸಂಕಲ್ಪ ಅಂತ ಹೆಸರಿಟ್ಟು ಮಹಾ ಒಂದು ಸಂಗಮ ಮಾಡಲಿ ಮಾತಾಡ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಟ್ಟಂಥ ಕೊಡುಗೆ ಏನು ಕೇಳಲಿಕ್ಕೆ ಬಯಸ್ತೀನಿ ನನ್ನ ಪಂಚರತ್ನ ಕಾರ್ಯಕ್ರಮ ಇವತ್ತು ನಾನು ಕೊಡಬೇಕಾದ್ರೆ ಕಾರಣ ಇವತ್ತು ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥ ಆ ಬದುಕಿನ ಪ್ರಶ್ನೆ ಆ ಜನರ ನೋವನ್ನು ನಾನು ಪ್ರತಿನಿತ್ಯ ಆಲಿಸಿ ನಿಮ್ಮ ಮನೆ ಮುಂದೆ ಅವತರದವ್ರು ಯಾರೋ ಬರೋಲ್ಲ ಗೊತ್ತಿದೆ ನನಗೆ ನಿಮ್ಮ ಮನೆ ಮುಂದೆ ಬರೋರು ಯಾರು ಅಂತ ಹೇಳಿ ಅವರ ಕಷ್ಟಗಳಿಗೆ ಈ ಕಾರ್ಯಕ್ರಮ ರಚನೆ ಮಾಡಿದ್ದೇನೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಎಷ್ಟು ಲಘುವಾಗಿ ಮಾತಾಡಿದ್ರೆ ಜನತೆ ಅಷ್ಟು ನಿಮ್ಮ ಸ್ಥಾನಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನು ಇಟ್ಕೊಂಡಿದ್ದೀರಿ ನೀವು ನಿಮ್ಮಿಂದ ನಾವು ಯಾಕೆ ಬದುಕಬೇಕು ಅನ್ನೋದು ತಿಳ್ಕೋಬೇಕಾಗಿದೆಯಾ ಹೌದು ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಕುಟುಂಬದಲ್ಲಿ ಭಾಳ ಜನಕ್ಕೆ ಆಸೆ ಇರ್ತದೆ ಅದು ಆಸೆ ತಪ್ಪು ಅಂತ ಹೇಳಲ್ಲ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಗಲಭೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಎಲ್ಲರ ಸುಗಮವಾದಂಥ ರೀತಿಯಲ್ಲೇ ಅಭ್ಯರ್ಥಿಗಳು ಆಯ್ಕೆ ಮಾಡ್ತೀನಿ ಪ್ರಹ್ಲಾದ್ ಜೋಶಿಯವರೇ ನಿಮ್ಮಿಂದ